ಎಷ್ಟು ವಿಷ ಹಾಕಿ ಬೆಳಿತೀವೋ ಅದರದಲ್ಲೇ ಬರುತ್ತೆ ಅಷ್ಟೇನೆ. ಪಾಪ ಅದಿನ್ನೇನು ಮಾಡ್ತದೆ, ವಿಷ ಬರ್ತದೆ, ವಿಷ ಹಾಕಿದ್ರೆ ವಿಷ ಬರ್ತದೆ, ಅಮೃತ ಹಾಕಿದ್ರೆ ಅಮೃತ ಬರ್ತದೆ. ನಮ್ಮ ರತ್ನ ಚೂಡಿ ಭತ್ತ ರಾಸಾಯನಿಕ ಇಲ್ದಿರೋ ಬೆಳೆ ತಿಂತ ಇದ್ರೆ ಅದ್ರ ಮಜಾನೇ ಬೇರೆ. ಮಣ್ಣು ತುಳಿಬೇಕು ಮನ್ಸ, ಮಣ್ಣು ತುಳಿದಿರೋದೆ ಎಲ್ಲರಿಗೂ ಕಾಯಿಲೆ. ಎಲ್ಲ ವಿದ್ಯಕ್ಕಿನ ಕೋಟಿ ವಿದ್ಯಕ್ಕಿನ ಮೇಟಿ ವಿದ್ಯೆ ಮೇಲೆ ಅಂತ ಯಾವಾಗ ಹೇಳ್ಬಿಟ್ಟವ್ರೆ. ಹೊಸಬರ್ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಮುದ್ದೆ ತಿರು ಕೊಡಪ್ಪ ಅಂದ್ರೆ ಯಾವಾಗ ಹಸಿಟ್ ಹಾಕ್ಬೇಕು, ಎಷ್ಟು ಅದ್ವಾಗ ಬೇಯಿಸಿ ಗೊತ್ತಿರಲ್ಲ. ಈ ಭೂಮಿಯಲ್ಲೆಲ್ಲ ಇರೋದ ಸಮುದ್ರದ ಮೀನು ಕಾಯಿಲೆ ಇದೆಯಾ? ಇಲ್ಲ. ಕಾಡಲ್ಲಿರೋ ಜಿಂಕೆಗಳ ಕಾಯಿಲೆ ಇದೆಯಾ? ಇಲ್ಲ. ಆನೆಗಳಿಗಿದೆಯಾ? ಕಾಯಿಲೆ ಇಲ್ಲ. ಹುಲಿ ಸಿಂಹಗಳ ಕಾಯಿಲೆ ಇಲ್ಲ. ಈ ಮನ್ಸನ್ಗೆ ಕಾಯಿಲೆ? ಯಾಕೆ ಇಷ್ಟೊಂದು ಆಸ್ಪತ್ರೆ? ಎಲೆ ತಿನ್ಬಿಡದೆ ಅಂದ್ಬಿಟ್ಟು ನಾವು ಔಷಧಿ ಹೊಡೆದ್ಬಿಟ್ರೆ ನಮಗೆ ಉಪಕಾರ ಮಾಡುವಂಥ ಜೀವಿಗಳು ಸತ್ತೋಗ್ತವೆ. ಗಂತಕ ಡೈನಾಮಿಟ್ಗೆ ಇವೆಲ್ಲ ಬಳಸ್ಕೊಳ್ಳೋ ಗಂತಕಗಳು, ಗಂತಕ ಹಾಕ್ಕೊಂಡು ಈ ಮೂಳೆಗಳು ಹಾಕ್ಕೊಂಡು ತಿನ್ನೋದ್ಕಿನ್ನ ಬೆಲ್ಲ ಬಳಸಿ ಶಿವ ನನಗೆಲ್ಲ ಕೊಡಪ್ಪ ಅಂತ. ಅದೇನು ಕೊಟ್ಬಿಡ್ದಾನ ಶಿವ? ನಾವು ವ್ಯರ್ಥವಾಗಿ ಹಣನೂ ಪೋಲ್ ಮಾಡಲ್ಲ, ಅತಿಯಾಗಿ ಆ ಹಣ ಬರಬೇಕು ಅಂತ ಆಸೆನೂ ಪಡಲ್ಲ. ಎರಡೂ ಇರೋ ದೇಶದಿಂದ ನಮಗೆ ಆನಂದವಾಗಿ ಜೀವನ ನಡೀತದೆ. ಸ್ನೇಹಿತರೆ, ವೆಲ್ಕಮ್ ಟು ದ ರಿಪೋರ್ಟರ್. ಗೆಳೆಯರೇ, ಇವತ್ತು ವ್ಯವಸಾಯ ಅಂದರೆ ನಾನು ಸಾಯ, ನೀನು ಸಾಯ, ಮನೆ ಮಂದಿಯೆಲ್ಲ ಸಾಯ ಅನ್ನೋ ಹಾಗಾಗಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ರೈತ ಅಂದರೆ ಸಾಲ, ಬೆಳೆ ನಷ್ಟ, ಬೆಲೆ ಕುಸಿತ, ಬಡತನ ಮತ್ತು ಆತ್ಮಹತ್ಯೆ, ಇಷ್ಟೇ ನಮ್ಮ ಕಣ್ಣು ಮುಂದೆ ಬರೋದು. ಇಡೀ ಜಗತ್ತಿಗೆ ಅನ್ನ ಬೇಕು, ಆಹಾರ ಇಲ್ಲದೆ ಇದ್ರೆ ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಆಹಾರವನ್ನು ಉತ್ಪಾದನೆ ಮಾಡೋ ರೈತ ನಷ್ಟಕ್ಕೀಡಾಗೋದು ಯಾಕೆ? ಬೇರೆಲ್ಲ ದೇಶಗಳಲ್ಲೂ ಕೃಷಿ ಅನ್ನೋದು ಲಾಭದಾಯಕವಾಗ್ತಿರುವಾಗ ಭಾರತದ ರೈತ ಮಾತ್ರ ನಷ್ಟಕ್ಕೀಡಾಗ್ತಾ ಇರೋದು ಯಾಕೆ? ಯಾಕೆ ಗೊತ್ತಾ? ನಾವು ವ್ಯವಸಾಯವನ್ನು ಲೆಕ್ಕಾಚಾರ ಹಾಕ್ಕೊಂಡು ಮಾಡ್ತಾ ಇಲ್ಲ. ನಾವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಹೆಚ್ಚು ಬೆಳೆಯನ್ನು ಬೆಳೆದು ಬಿಡಬೇಕು ಅಂದ್ಕೋತೀವಿ, ಆದರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದರ ಲೆಕ್ಕ ಹಾಕೋದಿಲ್ಲ. ಅವತ್ತಿನ ಲಾಭ ನೋಡ್ತೀವಿ, ದೀರ್ಘಾವಧಿಯ ಲಾಭ ನಷ್ಟಗಳ ಲೆಕ್ಕ ನಮಗೆ ಗೊತ್ತಾಗೋದಿಲ್ಲ. ಪ್ರತಿ ವರ್ಷ ಬೆಳಿತೀವಿ, ಅದೇ ನೆಲ, ಅದೇ ಮಳೆ, ಅದೇ ಬೆಳೆ ಮತ್ತು ಅದೇ ಬೆಲೆ. ಆದರೆ ಯಾವ ತಿಂಗಳು ಯಾವ ಬೆಳೆಗೆ ಬೆಲೆ ಬಂದಿತ್ತು, ಯಾಕೆ ಬಂದಿತ್ತು ಅನ್ನೋ ಬಗ್ಗೆ ನಾವು ರೈತರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಈ ವರ್ಷ ಏನು ಬೆಳಿಬೇಕು ಅನ್ನೋದಕ್ಕಿಂತ ನನ್ನ ಪಕ್ಕದವನು ಏನು ಬೆಳೆದ, ಅವನಿಗೆ ಎಷ್ಟು ದುಡ್ಡು ಬಂತು ಅನ್ನೋದ್ರ ಬಗ್ಗೆನೇ ನಮಗೆ ಹೆಚ್ಚು ಆಸಕ್ತಿ. ಹೀಗಾಗಿ ಅವರಿವರನ್ನು ನೋಡಿ ಬೆಳೆ ಹಾಕೋದಕ್ಕೆ ಹೋಗ್ತೀವಿ. ಹೀಗೆ ರೈತ ಇವತ್ತು ನಷ್ಟಕ್ಕೀಡಾಗೋದಕ್ಕೆ, ಸಾಲಗಾರನಾಗೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಹಾಗಾದರೆ ರೈತರ ಬದುಕಿಷ್ಟೇನಾ? ಕೃಷಿ ಅಂದರೆ ನಷ್ಟನಾ? ಖಂಡಿತ ಇಲ್ಲ. ಇವತ್ತು ನಮ್ಮಲ್ಲಿ ಕೂಡ ಕೃಷಿಯನ್ನೇ ನಂಬಿ ಸಂತೋಷವಾಗಿರೋ ಸಾಕಷ್ಟು ರೈತರಿದ್ದಾರೆ. ಅವ್ರು ಮಾಡ್ತಾ ಇರೋದು ಕೃಷಿಯ ತಪಸ್ಸನ್ನು. ತಪಸ್ಸು ಅಂದರೆ ಮೂಗು ಮುಚ್ಕೊಂಡು ಮರದ ಕೆಳಗೆ ಕೂತ್ಕೊಳ್ಳೋದಲ್ಲ, ಕಾಲಕಾಲಕ್ಕೆ ಯಾವ ಬೆಳೆ ಬೆಳಿಬೇಕು ಅನ್ನೋದರಿಂದ ಹಿಡಿದು ಹೊಸ ಸಂಶೋಧನೆಗಳವರೆಗೆ ಪ್ರತಿಯೊಂದರ ಬಗ್ಗೆನೂ ಕಣ್ಣು ಕಿವಿ ಎಲ್ಲವನ್ನೂ ತೆಕ್ಕೊಂಡು ಅಧ್ಯಯನ ಮಾಡ್ತಾ, ಹೊಸತನವನ್ನು ಅಳವಡಿಸ್ಕೊಳ್ತಾ, ಹೊಸ ಬೆಳೆಗಳ ಬಗ್ಗೆ ಗಮನ ಹರಿಸ್ತಾ, ಬೆಳೆದ ಬೆಳೆಗೆ ದಲ್ಲಾಳಿಗಳ ನೆರವಿಲ್ಲದೆ ತಾವೇ ಮಾರುಕಟ್ಟೆಯನ್ನು ಹುಡುಕೊಳ್ತಾ, ನೆಲಕ್ಕೆ ವಿಷಯಕ್ಕದೆ ಸಂಪೂರ್ಣ ಸಾವಯವ ಮಾದರಿಯಲ್ಲಿ ಕೃಷಿ ಮಾಡ್ತಾ, ದೀರ್ಘಾವಧಿಯಲ್ಲಿ ಲಾಭಗಳನ್ನು ಕಾಣ್ತಾ ಸಾಕಷ್ಟು ರೈತರಿದ್ದಾರೆ. ಅಂಥ ರೈತ ಬಂಧು ಒಬ್ಬರನ್ನು ನಾನು ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ಹೆಸರು ದೊಡ್ಡಣ್ಣ. ಗೆಳೆಯರೇ, ನಾನು ಕೂಡ ಕೃಷಿ ಕುಟುಂಬದಿಂದಲೇ ಬಂದವನಾದ್ದರಿಂದ ಕೃಷಿ ಬಗ್ಗೆ ನನಗೊಂದಷ್ಟು ವಿಶೇಷ ಆಸಕ್ತಿ ಇದೆ. ಅಂಥ ಆಸಕ್ತಿಯ ಭಾಗವಾಗೇ ಗೆಳೆಯ ನರಸಿಂಹ ಕರೆದು ಕೂಡಲೇ ನಾನು ಈ ಸಾವಯವ ರೈತರನ್ನು ಹುಡುಕೊಂಡು ಹೋಗಿದ್ದು. ಅವರ ಹೆಸರು ದೊಡ್ಡಣ್ಣ. ನಾನು 30 ವರ್ಷದ ಹಿಂದೆ ಜಪಾನ್ ಪೋಕ ಹೋಗೋರ್ ಮಾಡಿದಾಗೂ ಕೂಡ ಇದು ನಮ್ಮದು ಬರಡ್ ಭೂಮಿ, ಇದು ಅಂಥ ರುಚಿಕರವಾದ ಭೂಮಿ ಅಲ್ಲ. ಕಬ್ಬು ಬೆಳೀತಾ ಇದ್ದೀವಿ, ಚಪ್ರ ಇವಾಗ ಆಳ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಮಾಡ್ತೀವಿ ಅದನ್ನ. ಮತ್ತು ಸೌತೆಕಾಯಿ ಇರ್ಬೋದು, ಮತ್ತು ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಸೀಮೆ ಬದನೆಕಾಯಿ ಇರ್ಬೋದು, ತೊಂಡೆಕಾಯಿ ಎಲ್ಲ ತರಕಾರಿಗಳು ಬೆಳಿತೀವಿ ನಾವು. ಮತ್ತು ಹೂಕೋಸು, ಎಲೆಕೋಸು, ಈ ಗಿಡಗಳೆಲ್ಲನೂ ಕೂಡ ಇವಾಗ ಸೊಸಿ ಹಾಕಿದ್ದೀವಿ, ಪೈಪೆಲ್ಲ ಎಳೆದಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲ ತರಕಾರಿಗಳು, ಎಲ್ಲ ಧಾನ್ಯಗಳು ಕೂಡ ಬೆಳ್ಕೊಂಡೇ ಬಂದಿದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಲಾಸ್ ಏನಾಗಲ್ಲ. ಭತ್ತ ಒಳ್ಳೆ ಭತ್ತ, ನನ್ನ ಹತ್ರ ಹತ್ತು ಚೂಡಿ ಭತ್ತ ಇದೆ. ಸುಮಾರು 15 ವರ್ಷದಿಂದ ನಾನು ಒಂದೇ ತಳಿ ಮಾಡಿಕೊಂಡಿದ್ದೀನಿ. ಯಾರದೇ ಬೀಜಕ್ಕೇನು ದುಡ್ಡು ಕೊಡೋಕ್ಕೇನು ಹೋಗೋದಿಲ್ಲ. ಯಾವುದೇ ರಾಸಾಯನಿಕ ಕೂಡ ಯಾವುದು ನಾವು ಬಳಸಿರೋ ದೆಸೆಯಿಂದ ನಾನೇನು ಮಾಡ್ತೀನಿ, ಗದ್ದೆ ಒಳಗಡೆ ಯುಗಾದಿ ಟೈಮು ಅಂದರೆ ಮಾರ್ಚ್ ಟೈಮಲ್ಲಿ ಉಳ್ಳಿನೂ ಮತ್ತು ಸಣಬು ಮಳೆ ನೋಡಿಕೊಂಡು ಮಳೆ ಒಳಗಡೆ ಚೆಲ್ಬಿಡ್ತೀನಿ. ಅದೇನು ಮಾಡ್ತದೆ, ಜೂನ್ ಜುಲೈ ಹೊತ್ತಿಗೆ ಒಂದು ವಾರಳದ್ದ ಬೆಳೆದಿರ್ತದೆ ಹತ್ತಿರಾಗಿ. ಒಂದು ವಾರಳದ್ದ ಬೆಳೆದಿರೆ ಅದನ್ನ ರೋಟ್ರಿ ತೊಗೊಂಡು ರೊಟೋಮೀಟ್ರ್ ಹಾಕ್ಬಿಡ್ತೀನಿ. ಯಾವುದೋ ಒಂದು ಟ್ರ್ಯಾಕ್ಟರ್ ನಮ್ಮದೇ ಟ್ರ್ಯಾಕ್ಟರ್ ಇದೆ, ರೋಟೋಮೀಟ್ರ್ ಹಾಕ್ಬಿಡ್ತೀನಿ. ರೋಟೋಮೀಟ್ರ್ ಹಾಕೋದಾಗ ಒಂದು ರವಟ್ ಹೆಚ್ಚು ಕಡಿಮೆ 1/2 ಅಡಿ ಗೊಬ್ಬರ ಆಗೋಯ್ತದೆ. ಅದಕ್ಕೆ ನೀರು ಬಿಟ್ಟು ಕಲಸ್ಕೊಂಡು ಅಷ್ಟೊತ್ತಿಗಾಗಲೇ ಪೈರು ತಯಾರು ಮಾಡ್ಕೊಂಡಿದ್ದೀವಿ. 25 ದಿನ ಪೈರು ತಯಾರು ಮಾಡ್ಕೊಂಡಿರ್ತೀವಿ. ಅಂದ್ರೇನು ಅಂದರೆ ನಾವು ರೋಟೋಮೀಟ್ರ್ ಹಾಕಿ 8 ದಿನ ನಾವು ನಾಟಿ ಮಾಡಬಾರ್ದು, ಯಾಕೆಂದರೆ ಅದು ಕೊಳ್ತಿ ಅದರದ ಮಾಗಬೇಕು. ಅದಕ್ಕೆ ತೊಗೊಂಡೋಗಿ ನಾವು ಪೈರನ್ನ ತಗಲಾಕೋತ್ತಾರ
ನಾವು ತಗಲಾಕಿದ್ದಷ್ಟೇ, ನಮ್ಮ ಹುಡುಗರೆಲ್ಲ ಇದ್ರು, ಹುಡುಗರು ಬಂದಿದ್ರೆಲ್ಲ ಹಾಕಿದ್ರು, ಮತ್ತೆ ಕಾಲು ಆಡಲಿಲ್ಲ, ಮತ್ತೆ ಸತನೂ ಕಿತ್ತಾಗಲಿಲ್ಲ. ನೆಟ್ವಾಗ ನೆಟ್ಬಿಟ್ಟು ಕುಯ್ವಾಗ ಕುಯ್ಕೊಂಡಿದ್ದೀವಿ. ಇದಕ್ಕಿನ್ನ ಬೇಕಾ ಯಾವ ರಾಸಾಯನಿಕನೂ? ಜೀವಮೃತ ನಾವು ಬೇರೆ ಬೆಳೆಗೆ ಹಾಕ್ತೀವಿ, ಅದಕ್ಕೆ ಜೀವಮೃತನೂ ಹಾಕಿಲ್ಲ. ಯಾಕೆಂದರೆ ಅದು ಆಗಲೇ ಅರ್ಧಡಿ ಯಾವಾಗ ಒಳ್ಳೆ ಸತ್ತೆ ಇತ್ತಲ್ಲ, ಯಾವುದು ಸಣ್ಬು ಮತ್ತು ಹುಳ್ಳಿ ಎರಡೂ ಸೇರಿಸಿ ಹೆಂಗಿರುತ್ತೆ ಅಂದರೆ ಮೊಸರು ಮೊಸರು ಥರ ಆಗಿಬಿಡುತ್ತೆ. ಕೊಳ್ತು 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 ಮೊಸರಾದಂಗೆ ಆಗಿಬಿಡ್ತದೆ. ಅದಕ್ಕೆ ತೊಗೊಂಡೋಗಿ ನೆಟ್ಟರೆ ಸಾಕು, ಇನ್ನೇನು ಮಾಡೋಂಗಿಲ್ಲ. ಒಂದೊಂದು ಸತಿ ಏನು ಮಾಡ್ತದೆ, ಒಂದೊಂದು ಜಾತಿ ಹುಳ ಬರ್ತದೆ ಭತ್ತಕ್ಕೆ, ಎಲೆಗಳೆಲ್ಲ ತಿಂತದೆ. ಎಲೆ ತಿನ್ಬಿಡೋದೆ ಅಂದ್ಬಿಟ್ಟು ನಾವು ಔಷಧಿ ಹೊಡೆದ್ಬಿಟ್ರೆ ನಮಗೆ ಉಪಕಾರ ಮಾಡೋವಂಥ ಜೀವಿಗಳು ಗೋರ್ಕ ಅವು ಏನೇನೋ ಇರ್ತವೆ, ಅವೆಲ್ಲ ಹೊಂಟೋಗಿ ಸತ್ತೋಗ್ತವೆ. ನಾನೇನು ಮಾಡ್ತೀನಿ ಅಂದರೆ, ಯಾವುದೇ ಒಂದು ನಮ್ಮನೆ ಔಷಧಿನ ಕೂಡ ಮಾಡ್ಕೊಳ್ಳಲ್ಲ. ಬೇವು ಮತ್ತು ಹೊಗೆಸೊಪ್ಪು ಇದೆಲ್ಲ ಮಾಡ್ತೀವಲ್ಲ, ಅದನ್ನು ಕೂಡ ಮಾಡೋದಿಲ್ಲ. ಎಲ್ಲ ಎಲೆ ಕವ್ರಕೊಂಡೆಲ್ಲ ಏನೋ ಎಲೆ ಕವ್ರಕೊಂಡ್ರೆ ತಿಂದೋಗೋದೆ ಅಂದರೆ ಬಂದವರು ನನ್ನ ಕೇಳ್ತಾರೆ, ಇದೇನಪ್ಪ ಎಲೆ ಎಲ್ಲ ತಿಂದೋಗೋದೆ, ಭತ್ತ ಆಗಲ್ಲ ಅಂತ. ಹೋಗಿ ಪರವಾಗಿಲ್ಲ, ಹೋದ್ರೋಗ್ಲಿ ಅಂತೀನಿ. 15 ದಿನ ಕಾಯ್ಕೊಂಡಿರ್ತೀನಿ. 15 ಹೊಸ ಸುಳಿ ಕೀಳ್ತು ಅಂದರೆ ಕರಿ ಮುಗಿಲಾದಂಗೆ ಆಗೋಗ್ತದೆ ನನ್ನ ಗದ್ದೆದ ಗದ್ದೆಯೆಲ್ಲ. ಯಾಕೆಂದರೆ ಅವು ಎಲ್ಲ ಎಲೆ ಕವ್ರಕೊಳ್ಳೋವೆಲ್ಲ ಸೋತೋಗ್ತವೆ, ತಿನ್ನೋಷ್ಟು ತಿಂದ್ಬಿಟ್ಟು ಎಲೆ ಇಲ್ಲಿ ನೀ ಊಟ ಇರೋಲ್ಲ, ಸೋತೋಗ್ತವೆ. ಆಮೇಲೆ ತಿರ್ಗಿ ಮತ್ತೆ ಚಿಗಿರ್ತದೆ, ಇದು ಬಂಗಾರದ ಭತ್ತ ಬರ್ತದೆ. ನಮ್ಮ ರತ್ನಚೂಡಿ ಭತ್ತ ರಾಸಾಯನಿಕ ಇಲ್ದಿರೋ ಬೆಳೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನೀವು ಯಾವ ರೈಸು ಅಥವಾ ರಾಸಾಯನಿಕದ ಐಸು ರೈಸ್ ಆಗಿರ್ಬೋದು, ಮತ್ತು ಕ್ರಿಮಿನಾಶಕ ಬಳಸಿರೋ ರೈಸ್ ಯಾವುದು ಕೂಡ ಅದ್ರ ರುಚಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು 200 ರೂಪಾಯಿನ ರೈಸ್ ಅಂದರೂ ಆಗೋದಿಲ್ಲ. ಹೀಗೆ ಭತ್ತ ಬೆಳ್ಕೊತೀವಿ, ತರಕಾರಿ ಬೆಳೀತಾ ಇವಿ, ಕಬ್ಬು ಬೆಳ್ಕೊತೀವಿ, ಈಗೆಲ್ಲ ಜಾತಿಗಳು ಹಣ್ಣಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ. ನಮಗೇನು ತೊಂದರೆ ಇಲ್ಲ, ನಾವು ವ್ಯರ್ಥವಾಗಿ ಹಣನೂ ಪೋಲ್ ಮಾಡಲ್ಲ, ಮತ್ತು ಅತಿಯಾಗಿ ಆ ಹಣ ಬರಬೇಕು ಅಂತ ಆಸೆನೂ ಪಡಲ್ಲ. ಎರಡೂ ಇರೋ ದೇಶದಿಂದ ನಮಗೆ ಆನಂದವಾಗಿ ಜೀವನ ನಡೀತದೆ, ಏನೂ ತೊಂದರೆ ಇಲ್ಲ. ಮಾರ್ಕೆಟಿಂಗು ನಮ್ಮದು ಇಲ್ಲಿ ಸದ್ಯ ಬೆಳೆದು ಕೊಟ್ಟರೆ ಸಾಕು, ದೊಡ್ಡಣ್ಣ ಆರ್ಗ್ಯಾನಿಕ್ ಅಂದರೆ ಅಷ್ಟು ಇದಾಗಿದೆ. ಆವಾಗಿಂದ ಜನಗಳಿಗೆ ಗೊತ್ತಿರೋರು ಜನಗಳಿಗೆ ಹೆಚ್ಚು ಪ್ರಚಾರ ಮಾಡದೇ ಇರ್ಬೋದು ನಾವು, ಆದರೆ ಗೊತ್ತಿರೋ ಜನಕ್ಕೆ ತುಂಬ ಗೊತ್ತಿದೆ. ನಮ್ಮ ಸೊಪ್ಪು ಒಂದಿನ ಬಳಸ್ಬಿಟ್ರು ಅಂದರೆ ಸೊಪ್ಪು ಸೊಪ್ಪು ಅಂತ ಕೇಳ್ತಾ ಇರ್ತಾರೆ. ಹುಳ್ಳಿಕಾಯಿ ಆಗಿರ್ಬೋದು, ಹೀರೆಕಾಯಿ ಅಂತೂ, ಹೀರೆಕಾಯಿ ತಿಂದಿರೋರು ಕೂಡ ನನಗೆ ಹೇಳ್ತಾರೊಬ್ರು, ಹೀರೆಕಾಯಿ ನಮ್ಮ ಹುಡುಗ ತಿಂತಾ ಇರಲ್ಲ ಅಣ್ಣ, ನಿಮ್ಮ ಹೀರೆಕಾಯಿ ಕೊಟ್ಟಮೇಲೆ ನನಗೆ ಹೀರೆಕಾಯಿ ತಗೋಬ ಹೀರೆಕಾಯಿ ತಗೋಬ ಅಂತಾರೆ. ಆ ಥರ ರುಚಿ ಇರ್ತದೆ. ಹಾರೋಹಳ್ಳಿ ತಾಲೂಕಲ್ಲಿ ಕೆಬ್ಬೆದೊಡ್ಡಿ ಅಂತ ಒಂದು ಗ್ರಾಮ ಇದೆ. ಇಲ್ಲಿ ಪಿತ್ರಾರ್ಜಿತವಾಗಿ ಬಂದಿದ್ದ ಸುಮಾರು 11 ಎಕರೆ ಜಮೀನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ದೊಡ್ಡಣ್ಣ. ವಿಶೇಷ ಅಂದರೆ ಅವ್ರ ಮಗ ಮಂಜೇಶ್ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮುಗಿಸಿದ್ದಾರೆ. ಮಾಡಬೇಕು ಅಂದ್ಕೊಂಡ್ರೆ ಬೆಂಗಳೂರಲ್ಲಿ ಕೆಲಸ ಸಿಗೋದು ಕಷ್ಟ ಏನಾಗ್ತಾ ಇರಲಿಲ್ಲ, ಆದರೆ ಮಂಜು ಕೂಡ ಕೃಷಿಯ ಕಡೆಗೆ ಒಲವನ್ನು ಬೆಳೆಸ್ಕೊಂಡಿದ್ದಾರೆ. ಅವರ ಜಮೀನಲ್ಲಿ ಇಂಥದ್ದಿಲ್ಲ ಅಂತ ಹೇಳೋ ಹಾಗೇ ಇಲ್ಲ. 1/2 ಎಕರೆ ಜಾಗದಲ್ಲಿ ಒಂದು ಕೆರೆಯನ್ನು ಮಾಡಿಕೊಂಡಿದ್ದಾರೆ, ಅದರ ತುಂಬ ಮೀನುಗಳಿವೆ. ಹಾಗೆಯೇ ಒಂದಷ್ಟು ಜಮೀನನ್ನು ಕಾಡಿನ ಹಾಗೆ ಇರೋದಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಇಂಥ ಹಣ್ಣಿಲ್ಲ ಅನ್ನೋ ಹಾಗಿಲ್ಲ. ಹೊಸ ತಳಿಗಳ ಬಗ್ಗೆ, ಮಿಶ್ರ ಬೆಳೆಯ ಬಗ್ಗೆ ಅಷ್ಟೇ ಯಾಕೆ, ಸಾವಯವ ಕೃಷಿ ಮತ್ತು ಅದಕ್ಕಿರೋ ಮಾರುಕಟ್ಟೆ ಬಗ್ಗೆ ಈ ತಂದೆ ಮಕ್ಕಳಿಬ್ಬರಿಗೂ ಕೂಡ ಸಾಕಷ್ಟು ಜ್ಞಾನ ಇದೆ. ಅವರು ಬೆಳೆಯೋ ಎಲ್ಲ ಬೆಳೆಗೂ ಕೂಡ ಅವರದ್ದೇ ಸ್ಥಳೀಯ ಗಿರಾಕಿಗಳನ್ನು ಹುಡುಕೊಂಡಿದ್ದಾರೆ. ಹೀಗಾಗಿ ಕೃಷಿ ಅನ್ನೋದು ಅವರಿಗೆ ಯಾವತ್ತೂ ನಷ್ಟ ಅನಿಸಿಲ್ಲ, ಭಾರ ಅನಿಸಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟ್ಟು ಕಂಪ್ಲೀಟ್ ಆಗಿ ನೀವು ಕೃಷಿ ಮಾಡ್ತಾ ಇದ್ರಲ್ಲ, ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಬಿಟ್ಟು ಕೃಷಿ ಮಾಡೋದಕ್ಕೆ ನಿಮ್ಗೇನದು ಆ ಡಿಫ್ರೆನ್ಸ್ ಏನು ಕಾಣಿಸ್ತಾ ಅಂದರೆ, ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಏನಿಲ್ಲ, ಆರಾಮಾಗಿ ಖುಷಿ ಖುಷಿಯಾಗೆ ಏನು ಬೇಕೋ ಮಾಡಿಕೊಂಡು ಪ್ರತಿದಿನವೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ಹೋಗ್ಬೋದು. ಅಡಿಷ್ನಲ್ ಕ್ರಾಪು ಟರ್ಮರಿಕ್ ಸಿಗುತ್ತೆ, ಅರಿಶಿನ ಸಿಗುತ್ತೆ, ಒಳ್ಳೆಯ ಅರಿಶಿನ ಸರ್. ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟು ಇನ್ ಬಿಟ್ವೀನ್ ಕ್ರಾಪ್ ಆಗಿದೆ. ಮತ್ತು ಔಟರ್ ಲೇಯರಲ್ಲಿ ಇದು ಕ್ಯಾಶ್ಯೂನಟ್ ಗೋಡಂಬಿ ಗಿಡಗಳನ್ನ ಹಾಕಿದ್ದೀನಿ, ಮತ್ತು ಹಲಸಿನ ಗಿಡಗಳು ಹಾಕಿದ್ದೀನಿ. ಹಲಸಿದೆಯಲ್ಲ, ಹಲಸು ಮತ್ತು ಗೋಡಂಬಿ. ಈಗ ಇದನ್ನು ಹಾಕ್ತಾ ಇದ್ದೀನಿ, ಏನು ಸೀತಾಫಲ ಗಿಡಗಳು ಸುತ್ತ ಹಾಕಿದ್ದೀನಿ. ಅಂದರೆ ಈ ಒಂದು ಚಿಕ್ಕ ಏರಿಯಾದಲ್ಲಿ ಈ ಥರ ಒಂದು ನಾವು ಪ್ಲ್ಯಾನ್ ಮಾಡಿಕೊಂಡು ಕ್ರಾಪ್ಗಳನ್ನ ಬೆಳೆದ್ಬಿಟ್ರೆ ಮಲ್ಟಿ ಕ್ರಾಪಿಂಗು ಒಂದು ಸ್ಮಾಲ್ ಸ್ಕೇಲ್ ಏರಿಯಾದಲ್ಲ ತುಂಬ ಎಫರ್ಟಾಗಿ ಜಾಸ್ತಿ ಮಾಡೋದು, ಕಮ್ಮಿ ಜಾಗದಲ್ಲೇ ಸಿಸ್ಟಮೆಟಿಕಾಗಿ ಮಾಡ್ಬೋದು ಸಾಕು. ಇಷ್ಟು ಜಾಗದಲ್ಲಿ ಇವಾಗ ಎಷ್ಟು, ಒಂದು 2 ಎಕರೆನ? ಇಲ್ಲ, ಇದು ಚಿಕ್ಕದು, ಈ ಕಡೆ ಬರ್ತದೆ ನಮ್ಮ ಕುಂಟೆ ಒಳಗಡೆ, ಕುಂಟೆ ಒಳಗಡೆ. ಇವನ್ ಟರ್ಮರಿಕ್ ಇದನ್ನ ಪೌಡರ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಮಾಡಿದ್ರೆ ಇದೇ ಒಂದು 45,000 ರೂಪಾಯಿಂದ ಅರಿಶಿನದ ಪುಡಿ ಬಂದ್ಬಿಡುತ್ತೆ. ಬಟರ್ ಡ್ರ್ಯಾಗನ್ ಫ್ರೂಟ್ ಬರುತ್ತೆ, ಖರ್ಜೂರ ಇನ್ನು ನೆಕ್ಸ್ಟ್ ಇಯರ್ ಅಲ್ಲಿ ಎಷ್ಟು. ನೀವು ಹೆಂಗೆ ಮಾರ್ಕೆಟ್ ಹೆಂಗೆ ಮಾಡ್ಕೊಂಡಿದ್ದೀರಾ? ಎಲ್ಲ ನಮ್ಮ ಮನೆ ತವೆ ಸರ್, ಎಲ್ಲ ಸ್ವಂತ. ಇವಾಗ ತೋಟಕ್ಕೆ ಬರೋ ಕಸ್ಟಮರ್ಸು ಮತ್ತೆ ಫ್ರೆಂಡ್ ಸರ್ಕಲ್ಲೇ ಮಾರ್ಕೆಟು. ಯಾಕೆ ಅಂದರೆ ಏನೇ ಸಿಕ್ಕಿದ್ರು ಗ್ರೂಪ್ಗೆ ಹಾಕ್ಬಿಡ್ತೀನಿ, ಏನೋ ಜಾಸ್ತಿ ಇದ್ದರೆ ಮಶ್ರೂಮ್ಗೂ ಅಷ್ಟೇ.
ಹಾರ್ವೆಸ್ಟ್ ಆಗಿದ ತಕ್ಷಣ ಒಂದು 200 ಜನದ ಕಾಂಟ್ಯಾಕ್ಟ್ ಐತೆ, ಡಂಪ್ ಮಾಡ್ತೀನಿ ಏನೇ ಈಲ್ಡ್ ಹಾರ್ವೆಸ್ಟ್ ಆದಾಗ ಅಲ್ಲಿ ಹಿಂಗೆ ಹಾರ್ವೆಸ್ಟ್ ಆಗಿದೆ. ಎಷ್ಟು ನಿಮ್ಮ ಆನ್ಯುವಲ್ ಇದೆಷ್ಟು ಆನ್ಯುವಲಿ ವೆಜಿಟೇಬಲ್ಸು ಮಶ್ರೂಮಲ್ಲಿ ಮ್ಯಾಕ್ಸಿಮಮ್ ಅಂದರೆ 30-50,000-60,000 ರೀಚ್ ಆಗಿದೆ. ವೇರಿಯೇಷನ್ ಆಗ್ತಾ ಇರುತ್ತೆ, ಯಾಕೆಂದ್ರೆ ಒಂದೇ ವರ್ಷಕ್ಕೆ ಇರಲಿಲ್ಲ, ತಿಂಗಳಲ್ಲಿ 30,000-40,000 ತಿಂಗಳಲ್ಲೇ ಖರ್ಚು ಹೋಗುತ್ತೆ. ಒಂದು ಲೇಬರ್ ಹೋಗುತ್ತೆ, ಸೀಡ್ಸ್ ಹೋಗುತ್ತೆ, ಪ್ಲಾಸ್ಟಿಕ್ ಬ್ಯಾಗ್ ಹೋಗುತ್ತೆ. ಕಮ್ಮಿ ಏನೋ ಒಂದು 15,000 ತಿಂಗಳಿಗೆ ಉಳಿಯುತ್ತೆ. ಮ್ಯಾಕ್ಸಿಮಮ್ ಚೆನ್ನಾಗಿ ಬಂದಾಗ 15,000 ಏನು ಸಮಸ್ಯೆ ಇಲ್ದಿರೋ ಉಳಿಯುತ್ತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಅನ್ನೋ ಹಾಗೆ ನಮಗೆ ಬೇಕಾಗಿರೋಷ್ಟು ಆಹಾರನ ಬೆಳ್ಕೊಂಡು ತಿನ್ನೋದಕ್ಕೆ ಭೂಮಿಗೆ ವಿಷ ಹಾಕೋದು ಎಷ್ಟು ಸರಿ ಅನ್ನೋದು ದೊಡ್ಡಣ್ಣನವರ ವಾದ. ಅವರು ಹೇಳೋ ಹಾಗೆ 1 ಅಥವಾ 2 ವರ್ಷ ರೈತರಿಗೆ ಈ ಸಾವಯವ ಕೃಷಿ ಅನ್ನೋದು ಕಷ್ಟ ಅನ್ನಿಸಬಹುದು, ಆದರೆ ನಂತರದ ದಿನಗಳಲ್ಲಿ ಭೂಮಿ ಚಿನ್ನದ ಬೆಳೆಯನ್ನು ಕೊಡುತ್ತೆ, ರಾಸಾಯನಿಕ ಮುಕ್ತ ವಿಷಮುಕ್ತ ಆಹಾರವನ್ನು ಮನುಕುಲಕ್ಕೆ ಒದಗಿಸಿಕೊಡುತ್ತೆ ಅಂತ ಹೇಳ್ತಾರೆ ದೊಡ್ಡಣ್ಣ. ಎಷ್ಟು ವಿಷ ಹಾಕಿ ಬೆಳಿತೀವೋ ಅದರದಲ್ಲೇ ಬರುತ್ತೆ ಅಷ್ಟೇ ಪಾಪ. ಅದಿನ್ನೇನು ಮಾಡ್ತದೆ, ವಿಷ ಬರ್ತದೆ, ವಿಷ ಹಾಕಿದ್ರೆ ವಿಷ ಬರ್ತದೆ, ಅಮೃತ ಹಾಕಿದ್ರೆ ಅಮೃತ ಬರ್ತದೆ. ಆದರೆ ಪಾಪ ಈಗ ಅದಿಲ್ದಿರ ಬೆಳೆಯೋಕ್ಕಾಗಲ್ಲ ಅಂತಾರೆ. ಅಂಥವ್ರಿಗೆ ಬಂದು ನನ್ನ ಹತ್ರ ಕರ್ಕೊಂಬಂದು ನಾನು ತೋರಿಸ್ತೀನಿ ಯಾಕೆ ಬೆಳೆಯೋಕ್ಕಾಗಲ್ಲ, ಯಾವುದನ್ನು ಬೆಳೆಯೋಕ್ಕಾಗಲ್ಲ ಅಂತ. ಯಾವುದೊಂದು ಬೆಳಿಬೋದು, ನೀವೇನು ಬೆಳೆಯೋಕ್ಕಾಗಲ್ಲ ಅಂತೀರಿ ಎಲ್ಲ ಬೆಳಿಬೋದು. ರಾಸಾಯನಿಕ ಇಲ್ದಿರೇ ಬೆಳಿಬೋದು, ಕ್ರಿಮಿನಾಶಕ ಇಲ್ದಿರೇ ಬರ್ಬೋದು. ಆದರೆ ಇನ್ನೊಂದದೇ ಮಣ್ಣಲ್ಲಿ ಮಣ್ಣು ಮಾಗಿಸ್ತೀರ, ಯಾರು ಬೆಳೆಯೋಕ್ಕೋಯ್ತಾರೋ ಬೆಳೆ ಬರಲ್ಲ. ಮಣ್ಣು ಮಾಗಿಸ್ಬೇಕು, ಮಣ್ಣು ಧೂಳು ಧೂಳಂಗಿರಬೇಕು, ಅದವಾಗಿರಬೇಕು. ನಾವು ಮುದ್ದೆನ ಹೊಸಬ್ರು ಕರ್ಕೊಂಡು ಹೋಗ್ಬಿಟ್ಟು ಪಾಪ ಮುದ್ದೆ ತಿರುಗಿ ಕೊಡಪ್ಪ ಅಂದರೆ ಯಾವಾಗ ಹಿಟ್ಟು ಕುದಿ ಬಂದದೆ, ಅದಕ್ಕೆ ಯಾವಾಗ ಹಸಿಟ್ಟು ಹಾಕಬೇಕು, ಎಷ್ಟು ಅದವಾಗಿ ಬೇಯಿಸಿ ಗೊತ್ತಿರಲ್ಲ. ಮುದ್ದೆ ತಿರುವು ಅಂದಿದ್ದಾರೆ ಸುಮಾರು ಬೆಚ್ಚಗೆ ನೀರು ಹಾಕಿ ತಿರುಗಿಸ್ಬಿಟ್ರೆ ಅದು ತಿನ್ನೋಕೆ ಯಾರ ಕೈಲೂ ಆಗಲ್ಲ. ಸೇಮ್ ಹೊಸಬ್ರು ಪಾಪ ಅಂಥದ್ದು ಆಯ್ತದೆ, ಸ್ವಲ್ಪ ಸರ್ವಿಸ್ ಮಾಡ್ಕೋಬೇಕು. ಯಾಕಂದರೆ ಇದು ಮೇಟಿ ವಿದ್ಯೆ ಅಲ್ಲ, ಅದಕ್ಕೆ ತಲಾಂತರದಿಂದ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅದನ್ನೇ ಪಾಲಿಸ್ಕೊಂಬಂದಿರೋದ್ರಿಂದ ಪರವಾಗಿಲ್ಲ. ಇಮಿಡಿಯೇಟ್ಲಿ ಹೋಗಿ ಮಾಡ್ತೀನಿ ಅನ್ನೋರು ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಯಾರು ಗೊತ್ತಿರ್ತದೆ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಆ ಮಣ್ಣು ಅದ ನೋಡಬೇಕು, ಯಾವ ಅದದಲ್ಲಿ ಸೊಸಿ ಹಾಕಿದ್ರೆ ಬೆಳೆ ಬತ್ತಂತ ಗೊತ್ತಾಗಬೇಕು. ನನಗೆ ಈ ಮಣ್ಣಲ್ಲಿ ಈ ಬೆಳೆ ಬತ್ತಂತ ಹೇಳ್ಬಿಡ್ತೀನಿ ನಾನು, ಬೇರೆಯವ್ರ ಕೈಲಿ ಆಗಲ್ಲ ಅದನ್ನೆಲ್ಲ. ಯಾಕೆಂದರೆ ಈ ಮಣ್ಣು ಇಷ್ಟು ರುಚಿಯಾಗದೆ, ಇಷ್ಟು ಕ್ವಾಲಿಟಿ, ಇಷ್ಟು ಹಗುರವಾಗದೆ, ಬೇರೆ ಬಿಡೋಕ್ಕೆ ಈಸಿ ಆಗದೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆದರೆ ಪಾಪ ಗೊತ್ತಿಲ್ಲದವ್ರಿಗೆ ತೊಗೊಂಡೋಗ್ಬಿಟ್ಟು ನೀನು ಬೆಳೆ ಮಾಡು ಅಂದರೆ ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಕೈ ಸುಟ್ಕೋತಾರೆ. ಕಸಬು ಕಲಿಬೇಕು ಅಷ್ಟೊತ್ಕೋತ. ಬೈಕ್ ಓಡಿಸೋನು ಒಂದೇ ದಿನಕ್ಕೆ ಬೆಂಗಳೂರು ಮಂಗಳೂರು ಓಡಾಡೋಕ್ಕಾಗಲ್ಲ ಅವನು. ತಿಂಗಳಾರುಗಟ್ಟಲೆ ಆದಮೇಲೆ ಬೆಂಗಳೂರು ಮಂಗಳೂರು ಬಾಂಬೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅದೇ ಥರ ವ್ಯವಸಾಯನೂ ಕೂಡ ತಿಂಗಳಾರುಗಟ್ಟಲೆ ಕಲಿಬೇಕಾಗಿತ್ತು. ಈಗ ನಮ್ಮದು ಪರಂಗಿ ಹಣ್ಣು, ಬಾಳೆ ಸುಮಾರು ಒಂದು 13 ಜಾತಿ ಬಾಳೆಹಣ್ಣಿದೆ. ಮತ್ತು ಇದು ಇವಾಗ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ, ಇನ್ನೂ ಮಾಡಬೇಕು. ಸ್ವಲ್ಪ ಸ್ವಲ್ಪ ಬೆಳೆಗಳು ಕಿತ್ತಲೆ ಮೂಸಂಬಿ ಎಲ್ಲ ಹಾಕಿದ್ದೀವಿ. ಮತ್ತು ಖರ್ಜೂರನೂ ಕೂಡ ನಮ್ಮದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಖರ್ಜೂರನೂ ಹಾಕಿದ್ದೀವಿ. 2 ಗೊನೆನೂ ಬಂದಿದೆ, ನಮ್ಮ ಮಗ ಮಾಡ್ತಾ ಇದ್ದೇನೆ ಅದೆಲ್ಲನು. ಮತ್ತು ರಾಮಫಲ, ಲಕ್ಷ್ಮಣ ಫಲ, ಹನುಮಫಲ, ಸೀತಾಫಲ ಎಲ್ಲ ಹಣ್ಣುಗಳು ಇದೆ. ಜಾತಿ ತುಂಬ ಜಾತಿ ಇದೆ, ಒಂದು 30 ಜಾತಿಗಿಂತ ಜಾಸ್ತಿ ಹಣ್ಣುಗಳೇ ಇದೆ ನಮ್ಮದು. ಎಲ್ಲ ಹಣ್ಣುಗಳು ಎಲ್ಲ ತರಕಾರಿಗಳು ಬೆಳ್ಕೋತೀವಿ. ದಪ್ಪ ಈರುಳ್ಳಿನ ಕೂಡ ನಾವೇ ಬೆಳ್ಕೋತೀವಿ, ಸಣ್ಣ ಈರುಳ್ಳಿನ ಕೂಡ ಈಗಾಗಲೇ ಹಾಕಿದ್ದೀವಿ. ಆಗಲಡೆ ಸೀಬೆಹಣ್ಣು, ಹಲಸಿರ್ಬೋದು, ಮಾವಿರ್ಬೋದು, ಸಪೋಟ ಇರ್ಬೋದು, ಎಲ್ಲ ಹಣ್ಣುಗಳು ಇದೆ. ಇಂಥದ್ದೇನು ಹಣ್ಣಿಲ್ಲ ಅನ್ನೋಂಗಿಲ್ಲ, ಒಂದೊಂದು ಋತುಮಾನದಲ್ಲಿ ಒಂದೊಂದು ಹಣ್ಣು. ನೇರಳೆ ಹಣ್ಣು ಅಂತವಿಂದನೂ ಇದೆ, ಇನ್ನು ಬೇರೆ ಪನ್ನೀರ್ ಹಣ್ಣಂತೆ, ವಾಟರ್ ಆಪಲ್ ಅಂತ ಎಲ್ಲ ಒಂದು 30 ಜಾತಿಗಿಂತ ಜಾಸ್ತಿ ಹಣ್ಣಿನ ತಳಿಗಳಿದೆ. ಸಾವಯವ ಮಿಶ್ರ ಹಾಗೂ ಕಾಡು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ದೊಡ್ಡಣ್ಣ ಅವರನ್ನು ಸಂಪರ್ಕಿಸಬಹುದು. ಅವರು ಹೊಸ ಪೀಳಿಗೆಗೆ ಹಾಗೂ ಆಸಕ್ತ ರೈತರಿಗೆ ಈ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೂಡ ಸಿದ್ಧರಿದ್ದಾರೆ. ಈಗ ನನ್ನಲ್ಲಿ ಬಂದರೆ ಇವಾಗ ನನ್ನ ಹತ್ರ ಇಲ್ಲಾಂದ್ರೂ 3 ತಿಂಗಳು ಕಲಿಬೇಕು ಅವರು. ಸುಮ್ಮನೆ ಹೇಳ್ತಾರೆ ಇವಾಗ ಪುಸ್ತಕದಲ್ಲಿ ಓದ್ಬಿಟ್ರೆ ಪುಸ್ತಕದ ಬದನೆಕಾಯಿ ಸಾರು ಮಾಡೋಕ್ಕಾಗತ್ತಾ, ಅದು ನಿಜವಾದ ಬದನೆಕಾಯಿ ಸಾರು ಮಾಡಿದ್ರೆ ರುಚಿನೂ ಇರ್ತದೆ ಆನಂದನೂ ಇರ್ತದೆ. ನಮ್ಮಲ್ಲಿ ಒಂದು 3 ತಿಂಗಳು ಕಲಿಬೇಕು ಅಂತ ಬಂದರೆ ನಮ್ಮೇಲೆ ಕೆಲಸ ಮಾಡಲಿ, ಕೆಲಸ ಮಾಡ್ಕೊಂಡು ಹಂಗೆ ಕಲ್ತ್ಕೊಳ್ಳಿ, ನಮಗೇನು ದುಡ್ಡು ಕೊಡೋದು ಬೇಡ, ಕಲ್ತ್ಕೊಂಡ್ರೆ ಸಾಕವರು. ಇನ್ನು ಮುಂದೆ ಬರೋದು ವ್ಯವಸಾಯದ್ದೇ ಬರೋದು, ಯಾಕೆ ಅಂತ ಕೇಳಿ ಎಲ್ಲ ಆಗಿದೆ, ಎಲ್ಲ ಜನ ಎಲ್ಲ ನೋಡಿದ್ದಾರೆ, ಎಲ್ಲ ವಿದ್ಯೆನೂ ಕಲ್ತಾಗಿದೆ. ಎಲ್ಲ ವಿದ್ಯಕ್ಕಿನ್ನ ಕೋಟಿ ವಿದ್ಯಕ್ಕಿನ್ನ ಮೇಟಿ ವಿದ್ಯೆ ಮೇಲೆ ಅಂತ ಯಾವಾಗೇ ಹೇಳ್ಬಿಟ್ಟವ್ರೆ ಹಿಂದೆ ಕಾಲದಲ್ಲೇ. ಅದು ಮೇಟಿ ವಿದ್ಯೆ ಅಂದ್ರೆ ನೋಡಿ, ಮಣ್ಣು ಮಣ್ಣು ತುಳಿಬೇಕು ಮನಸ. ಯಾಕೆಂದರೆ ಮಣ್ಣು ತುಳಿದಿರೋದೇ ಎಲ್ಲರಿಗೂ ಕಾಯಿಲೆ ನೋಡ್ರಿ. ಈ ಭೂಮಣ್ಣದೆಲ್ಲ ಇರೋದು ಸಮುದ್ರದ ಮೀನು ಕಾಯಿಲೆ ಇದೆಯಾ? ಇಲ್ಲ.
ಆಯ್ತಾ. ಕಾಡಲ್ಲಿರೋ ಜಿಂಕೆಗಳ ಕಾಯಿಲೆ ಇದೆಯಾ? ಇಲ್ಲ. ಆನೆಗಳಿಗಿದೆಯಾ? ಕಾಯಿಲೆ ಇಲ್ಲ. ಹುಲಿ ಸಿಂಹಗಳ ಕಾಯಿಲೆ ಇಲ್ಲ. ಈ ಮನ್ಸನ್ಗೆ ಕಾಯಿಲೆ ಯಾಕೆ ಇಷ್ಟೊಂದು ಆಸ್ಪತ್ರೆ ನೋಡಿ, ಮಣ್ಣು ತುಳಿಯಲ್ಲ, ಬಿಸಿಲಿಗೆ ಬರಲ್ಲ, ಒಳ್ಳೆ ಪದಾರ್ಥ ತಿನ್ನಲ್ಲ. ಇವನ್ನೆಲ್ಲ ಬದಲು ಮಾಡ್ಕೊಂಡವನೇ. ಇವನು ಬದಲು ಮಾಡ್ಕೊಂಡಿರೋದಕ್ಕೆ ಬದಲಾಗಿದೆ. ಇವನು ನ್ಯಾಚುರಲ್ ಆಗಿದ್ದಿದ್ರೆ ನೋಡಿ, ಮಣ್ಣು ಮಣ್ಣಲ್ಲಿ ಮಣ್ಣು ತುಳಿದಷ್ಟು ಮನ್ಸನ್ಗೆ ಆರೋಗ್ಯ ಹೇಳಕ್ಕೆ ಅಸಾಧ್ಯ. ಅಷ್ಟು ಆರೋಗ್ಯ ಇದೆ ಮಣ್ಣಲ್ಲಿ. ಮಣ್ಣು ಅಂದ್ರೆ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಯಾರೋ ಎಲ್ಲ ಗಲೀಜು ಮಾಡಿರೋ ಜಾಗದಲ್ಲಿ ತುಳಿರಿ ಅಂತ ಹೇಳಲ್ಲ. ಯಾರೋ ಬರೀ ರಾಸಾಯನಿಕ ಆಗಿರೋ ಜಾಗ ತುಳಿ, ರಾಸಾಯನಿಕ ಮುಕ್ತವಾಗಿರುವಂಥ ಜಾಗದಲ್ಲಿ ಮಣ್ಣಲ್ಲಿ ಓಡಾಡೋದು ನಮಗೆ ಗೊತ್ತಿರೋಷ್ಟು, ನಾವೆಲ್ಲ ಗೊತ್ತಿದೆ ಅಂತ ಹೇಳಲ್ಲ. ನಾವು ನಮಗೆ ಗೊತ್ತಿರೋಷ್ಟು ಆದರೂ ಕಲ್ತ್ಕೊಂಡ್ರೆ ಸಾಕು. ಗೆಳೆಯರೆ, ಇದು ಭೂಮಿಗೆ ವಿಷಾಯಕದೆ ಅಮೃತವನ್ನೇ ಬೆಳೀತಾ ಇರೋ ಒಂದು ಚಿಕ್ಕ ರೈತ ಕುಟುಂಬದ ದೊಡ್ಡ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.